ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸದಾಶಿವಕಾಲಿ ಆತ್ಮೀಯರೆ ಇವತ್ತು ನಾವು 10ನೇ ತರಗತಿ ದೈಹಿಕ ಶಿಕ್ಷಣದ ತಾತ್ವಿಕ ವಿಭಾಗದಲ್ಲಿ ಬರತಕ್ಕಂತಹ ಅಧ್ಯಾಯ 1 ಆಧುನಿಕ ಒಲಿಂಪಿಕ್ಸ್ ಮತ್ತು ಎಸ್ಎನ್ ಕ್ರೀಡೆಗಳು ಈ ಒಂದು ಅಧ್ಯಾಯದ ಬಗ್ಗೆ ಈ ಒಂದು ಅವಧಿಯಲ್ಲಿ ತಿಳಿದುಕೊಳ್ಳೋಣ ಹಾಗಾದ್ರೆ ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಮುಖ್ಯ ಅಂಶಗಳನ್ನು ನೋಡೋದಾದ್ರೆ ಆಧುನಿಕ ಒಲಿಂಪಿಕ್ ಪ್ರಾರಂಭ ಮತ್ತು ಅದರ ಉದ್ದೇಶಗಳು ಎರಡನೇದಾಗಿ ಒಲಿಂಪಿಕ್ ಧ್ವಜ ಒಲಿಂಪಿಕ್ ಜ್ಯೋತಿ ಎಸ್ಎನ್ ಕ್ರೀಡೆಗಳು ಈ ರೀತಿಯಾಗಿ ಈ ಒಂದು ನಾಲ್ಕು ಮುಖ್ಯ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ ಹಾಗಿದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಯು 10 ಹಲವಾರು ಏನಪ್ಪಾ ಅಂದ್ರೆ ದಂತ ಕಥೆಗಳನ್ನು ಒಳಗೊಂಡಿರತಕ್ಕಂತ ಇತಿಹಾಸನ ಕಾಣ್ತೀವಿ ಇವೆಲ್ಲ ಕಥೆಗಳನ್ನು ಒಂದು ಸೈಡಿಗಿಟ್ಟು ನಾವೇನಪ್ಪಾ ಅಂದ್ರೆ ಕೃಷ್ಣ ದೇವತೆಯ ಒಂದು ವಿಜಯದ ಸಂಕೇತವಾಗಿರತಕ್ಕಂತ ವಿಜಯ ನೆನಪಿಗಾಗಿ ನಡೆಯತಕ್ಕಂತ ಈ ಕ್ರೀಡೆಗಳು ಮೊದಲನೆಯದಾಗಿ ಕ್ರಿಸ್ತ ಪೂರ್ವ 776 ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ನಗರದಲ್ಲಿ ಇರತಕ್ಕಂತ ಒಲಿಂಪಿಯಾ ಅಂತಕಂತ ಸ್ಥಳದಲ್ಲಿ ನಡೆದವು ಹಾಗಾಗಿ ಈ ಕ್ರೀಡೆಗಳಿಗೆ ನಾವು ಆ ಸ್ಥಳದ ಹೆಸರಿನೊಂದಿಗೆ ಒಲಿಂಪಿಯಾ ಅಂತಕಂತ ಸ್ಥಳದಲ್ಲಿ ನಡೆದರಿಂದ ಒಲಿಂಪಿಯನ್ ಕ್ರೀಡೆಗಳು ಅಂತ ಹೇಳಿ ಕರೀತಕ್ಕಂತ ರೂಢಿಯನ್ನ ಅಲ್ಲಿಂದ ನಾವು ಬೆಳೆಸಿಕೊಂಡು ಬಂದಿದ್ದೀವಿ ಅಂತಕಂತದನ್ನ ನಾವು ತಿಳ್ಕೊಬೇಕು ಇಲ್ಲಿ ಹಾಗಾದ್ರೆ ಈ ಒಲಿಂಪಿಕ್ ಕ್ರೀಡೆಗಳು 776 ಕ್ರಿಸ್ತ ಪೂರ್ವ ಅಲ್ಲಿಗೆ ಮೊದಲ ಬಾರಿಗೆ ನಡೆಯಿತು ಅಂತಕಂತದನ್ನ ಅದೇ ವರ್ಷದಿಂದ ಪ್ರಾರಂಭ ಆಯಿತು ಅಂತಕಂತದನ್ನ ನಾವು ತಿಳ್ಕೊತೀವಿ ಹಾಗಾದ್ರೆ ಈ ಒಲಿಂಪಿಕ್ ಕ್ರೀಡೆಗಳು ಕ್ರಿಸ್ತ ಶಕ 394 ರವರೆಗೆ ನಡೆದವು ಹಾಗಾದ್ರೆ ಈ ಕ್ರೀಡೆಗಳು ಎಷ್ಟು ವರ್ಷಗಳು ನಡೆದವು 1100 ವರ್ಷಗಳು ಈ 4 ವರ್ಷಕ್ಕೆ ಒಂದಸಾರಿ ನಡೆಯತಕ್ಕಂತ ಈ ಒಲಿಂಪಿಕ್ ಕ್ರೀಡೆಗಳು 4 ವರ್ಷಕ್ಕೆ ಒಂದು ಸಾರಿ ಅಂತೆ 293 ಸಾರಿ ಒಟ್ಟು 1100 ವರ್ಷಗಳು ಈಗ ನಡೆದಿರತಕ್ಕಂತ ಕ್ರೀಡೆಗಳು ಕಾರಣಾಂತರಗಳಿಂದ ಏನಾಗ್ತಾವಂದ್ರ ರೋಮನ್ನರ ದೊರೆ ಥಿಯೋಡಿಸಸ್ ಈ ಕ್ರೀಡೆಗಳನ್ನು ನಿಲ್ಲಿಸ್ತಾರ ಯಾಕೆ ಈ ಕ್ರೀಡೆಗಳನ್ನು ನಿಲ್ಲಿಸ್ತಾರ ಅಂತಕಂತದನ್ನ ನೋಡೋದಾದರೆ ಕ್ರಿಶ್ಚಿಯನ್ ಧರ್ಮವು ರೋಮ್ ಸಾಮ್ರಾಜ್ಯದ ಅಧಿಕೃತ ಧರ್ಮವೆಂದು ಘೋಷಿಸಲ್ಪಟ್ಟ ಮೇಲೆ ಒಲಿಂಪಿಕ್ ಕ್ರೀಡಾಕೂಟವು ಆ ಧರ್ಮದ ನಡವಳಿಕೆಗಳಿಗೆ ಅನುಗುಣವಾಗಿಲ್ಲವೆಂದು ಪರಿಗಣಿಸಲ್ಪಟ್ಟಿತ್ತು ಅಂತಕಂತವನ್ನ ಒಂದು ಕಾರಣ ಇಟ್ಕೊಂಡು ಈ ಕ್ರೀಡೆಗಳು ಧರ್ಮ ಬಾಹಿರ ಎಂದು ಘೋಷಣೆ ಮಾಡ್ತಾರೆ ಘೋಷಣೆ ಮಾಡಿದ ಮೇಲೆ ಈ ಥಿಯೋಡಿಸಸ್ ಏನು ಮಾಡ್ತಾರೆ ಅಂದ್ರೆ ಕ್ರಿಸ್ತ ಪೂರ್ವ 776 ರಿಂದ ಕ್ರಿಸ್ತಕ 394 ರವರೆಗೆ ನಡೆದಿರತಕ್ಕಂಥ ಕ್ರೀಡೆಗಳನ್ನು ಕ್ರಿಸ್ತ ಶಕ 394 ರಲ್ಲಿ ಏನಪ್ಪಾ ಅಂದ್ರೆ ಕೊನೆಯದಾಗಿ ಇದನ್ನು ನಡೆಸಿ ನಿಲ್ಲಿಸಿಬಿಡ್ತಾರೆ ಅಂತಕ್ಕಂಥದನ್ನು ನಾವಿಲ್ಲಿ ಕಾಣ್ತೀವಿ ಇಂಥ ಕ್ರೀಡೆಗಳು ಯಾಕೆ ಇಷ್ಟೊಂದು ಪ್ರಾಚೀನ ಕಾಲದಲ್ಲಿ ಸುವ್ಯವಸ್ಥಿತವಾಗಿ ನಡೆದಿದ್ದುವು ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಈ ಕ್ರೀಡೆಯಲ್ಲಿ ಯುವಕರಿಗೆ ಏನಪ್ಪಾ ಅಂದ್ರೆ ಒಂದು ಅವಕಾಶವನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು ಕಾಣ್ತೀವಿ ಕಟ್ಟುನಿಟ್ಟಿನ ನಿಯಮಗಳು ಈ ಕ್ರೀಡಾಕೂಟ ಯಶಸ್ವಿಯಾಗಲು ಕಾರಣವಾಗಿದ್ದವು ಜೊತೆಗೆ ಏನಾಯ್ತಪ್ಪಾ ಅಂದ್ರೆ ಇದರಲ್ಲಿ ಇವರ ಒಂದು ಮೂಲ ಉದ್ದೇಶ ಏನಿತ್ತಂದ್ರೆ ಮಾನವ ಶರೀರದ ಸಾಧನೆ ತಕ್ಕವೆಂದು ಈ ಒಂದು ಮಾನವನ ಶರೀರ ಸಾಧನೆ ತಕ್ಕವೆಂದು ಪರಿಗಣಿಸಲ್ಪಟ್ಟಿದ್ದರಿಂದ ಸ್ಪರ್ಧಾಳುಗಳು ನಗ್ನರಾಗಿ ಭಾಗವಹಿಸ್ತಿದ್ರು ಇಂತಹ ಕ್ರೀಡೆಗಳಲ್ಲಿ ಯಾಕೆ ನಗ್ನರಾಗಿ ಭಾಗವಹಿಸ್ತಾ ಇದ್ರು ಅಂತಂದ್ರೆ ಇಲ್ಲಿ ಏನಾಗ್ತಿತ್ತಂದ್ರೆ ಒಂದು
ಕ್ರೀಡಾಪಟು ಆ ಒಂದು ಪ್ರಾಚೀನ ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ್ರ ನಿಯಮಗಳಿದ್ದವು ಅಂತ ಹೇಳ್ತೀವಲ್ಲ, ಅಲ್ಲೇನಾಗಿತ್ತು, ಆತ ಒಂದು ಅಪರಾಧಿ ಆಗಿರಬಾರ್ದಾಗಿತ್ತು, ಆತ ಗ್ರೀಕ್ ದೇಶದವನಾಗಿರಬೇಕಾಗಿತ್ತು. ಏನೇ ಮತ್ತೆ ಏನಾಗಬೇಕಾಗಿತ್ತು ಅಂದರೆ ಇಲ್ಲಿ ಆತ 10 ತಿಂಗಳ ತರಬೇತಿಯನ್ನು ಪಡಿಬೇಕಾಗಿತ್ತು. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಪರಾಧಿ ಆಗಿರಬಾರ್ದು. ಇನ್ನು ಇಲ್ಲಿ ಮಾರಕ ಶಸ್ತ್ರಾಸ್ತ್ರಗಳನ್ನು ಆತ ಉಪಯೋಗಿಸಬಾರ್ದು. ಇಂಥ 10 ಹಲವಾರು ನಿಯಮಗಳಿದ್ದು, ಇಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. ಇಂಥ ಸಾಕಷ್ಟು ನಿಯಮಗಳು ಏನಾಗಿದ್ವು ಅಂದ್ರೆ ಈ ಒಂದು ಕ್ರೀಡೆಯ ಇಷ್ಟೊಂದು ಸುದೀರ್ಘವಾಗಿ ನಡೆಯಲು ಕಾರಣರಾಗಿದ್ದು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳುವುದರ ಜೊತೆಗೆ ಈ ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಡೆದು ನಂತರ ಏನಾಯಿತು, ಈ ಮಧ್ಯಕಾಲದಲ್ಲಿ ಈ ಕ್ರೀಡೆಗೆ ಯಾವುದೇ ಒಂದು ದಾಖಲೆಗಳಿಲ್ಲ. ಯಾಕಂದರೆ 1100 ವರ್ಷ ನಡೆದಿರ್ತಕ್ಕಂಥ ಈ ಕ್ರೀಡೆ 1500 ವರ್ಷ ಅಂದರೆ 15 ಶತಮಾನಗಳವರೆಗೆ ಮತ್ತೆ ಯಾವತ್ತೂ ನಡೆಯುವುದಿಲ್ಲ. ಇಂಥ ಕ್ರೀಡೆಗಳು ಏನಾಗ್ತಾವಂದ್ರೆ ನಂತರ 1859 ಇವಾಂಜೆ ಲಾಸ್ ಜಪ್ಪಾಸ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ನವೀನ ಕಾಲದ ಕ್ರೀಡೆಗಳನ್ನು 1859 ಮೊದಲ ಬಾರಿಗೆ ಪ್ರಾರಂಭಿಸ್ತಾರೆ. ನಂತರ ಏನಕತಿ, 1870 ಒಂದು ಸಾರಿ ಕ್ರೀಡೆಯನ್ನು ಸಂಘಟನೆ ಮಾಡ್ತಾರೆ, 1875 ಸಂಘಟನೆ ಮಾಡ್ತಾರೆ, 1889 ಸಹ ಸಂಘಟನೆ ಮಾಡ್ತಾರೆ. ಈ ರೀತಿಯಾಗಿ ಹೇಳ್ತಾರೆ, ಇವಕ್ಕೂ ಸಹ ನಾವೇನಪ್ಪ ಅಂದ್ರೆ ಒಲಿಂಪಿಕ್ ಕ್ರೀಡೆಗಳಂತೆ ಕರಿತೀವಿ, ಆದರೂ ಸಹ ಇವೇನಾಗ್ತಾವ ಅಂದ್ರೆ ಕಾಲಾಂತರವಾಗಿ ಇವು ಮುಂದೆ ನಡೆಯದೆ ಸ್ಥಗಿತಗೊಳ್ತಾವ. ಇಂತಹ ಸ್ಥಗಿತಗೊಂಡಿರ್ತಕ್ಕಂಥ ಕ್ರೀಡೆಗಳು ಮುಂದೆ ಏನಾಗ್ತಾವ, ಯಾಕೆ ಇಷ್ಟೊಂದು ಆಧುನಿಕ ಕಾಲದಲ್ಲಿ ಸಹ ಕ್ರೀಡೆಗಳು ಯಶಸ್ವಿ ಆಗಿ ನಡೆಯೋದಕ್ಕೆ ಹೇಗೆ ಆಯಿತು, ಇದಕ್ಕೆ ಮೂಲ ಕಾರಣಗಳನ್ನು ತಿಳ್ಕೊತ ಹೋದಾಗ ಏನಾಗತ್ತೆ ನೋಡ್ರಿಲ್ಲಿ, ನಂತರದ ದಿನಗಳಲ್ಲಿ ಫ್ರಾನ್ಸ್ ದೇಶದ ಬ್ಯಾರನ್ ಪಿಯರೆ ಡಿ ಕೋಬರ್ಟಿನ್ ಅಂತಕ್ಕಂಥ ವ್ಯಕ್ತಿ ಅವರ ಒಂದು ಸತತ ಪ್ರಯತ್ನ ದೃಢ ಸಂಕಲ್ಪದಿಂದಾಗಿ ಆಧುನಿಕ ಒಲಿಂಪಿಕ್ಗಳು ರೂಪುಗೊಳ್ತಾವ. ಇವರನ್ನು ನಾವು ಏನಂತ ಹೇಳ್ತೀವಿ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಜನಕ ಅಥವಾ ಪಿತಾಮಹ ಅಂತೇಳಿ ಕರಿತೀವಿ. ಯಾಕೆ ಕರಿತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. 1894 ಫ್ರಾನ್ಸ್ನ ಸಾರಾಬಾನಿನಲ್ಲಿ ಸೇರಿದ ಅಂತಾರಾಷ್ಟ್ರೀಯ ಹವ್ಯಾಸಿ ಕ್ರೀಡಾ ಅಧಿವೇಶನದಲ್ಲಿ ಒಲಿಂಪಿಕ್ಕನ್ನು ಮತ್ತೆ ಪ್ರಾರಂಭಿಸಬೇಕೆಂಬ ಯೋಜನೆಯನ್ನು ಮಂಡಿಸ್ತಾರೆ. ಇಲ್ಲಿ ಏನಕ್ಕೈತಿ, ಫ್ರಾನ್ಸ್ನ ಸಾರಾಬಾನಿನಲ್ಲಿ ಹವ್ಯಾಸಿಯ ಒಂದು ಕ್ರೀಡಾ ಅಧಿವೇಶನ ನಡೆದಿರ್ತೈತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಲ್ಲಿ ಫ್ರಾನ್ಸ್ ದೇಶದ ಪ್ರತಿನಿಧಿಯಾಗಿ ಪ್ಯಾರಂಡಿ ಬೇರೆ ಕೋಬರ್ಟಿನವರು ಏನಪ್ಪ ಅಂದ್ರೆ ಇಲ್ಲಿ ಭಾಗವಹಿಸಿರ್ತಾರೆ ಅಂತಕ್ಕಂಥದ್ದು ನಾವು ಕಾಣ್ತೀವಿ. ಆ ಒಂದು ಭಾಗವಹಿಸಿದ್ರ ಜೊತೆಗೆ ಏನು ಮಾಡ್ತಾರೆ ಅಂದ್ರೆ ಈ ಒಂದು ಕ್ರೀಡಾ ಅಧಿವೇಶನದಲ್ಲಿ ಒಂದು ಯೋಜನೆಯನ್ನು ಮಂಡಿಸ್ತಾರೆ. ಏನಂತೇಳಿ, ಈ ಕ್ರೀಡೆಗಳನ್ನು ಮತ್ತೆ ಪ್ರಾರಂಭಿಸಬೇಕು. ಇಲ್ಲಿ ಯಾಕೆ ಕ್ರೀಡೆಗಳನ್ನು ಪ್ರಾರಂಭಿಸಬೇಕು ಅಂತೇಳಿ ಅಲ್ಲಿ ಅತಿ ಏನಪ್ಪ ವಿವರವಾಗಿ ಪ್ರತಿಯೊಬ್ಬ ಪ್ರತಿನಿಧಿಗಳಿಗೂ ತಿಳಿಯುವ ಹಾಗೆ ಹೇಳ್ತಾರ. ಏನಂತ ಹೇಳ್ತಾರ, ಪ್ರಾಚೀನ ಕಾಲದಲ್ಲಿ ನಡೆದಿರ್ತಕ್ಕಂಥ ಈ ಕ್ರೀಡೆಗಳು ಜಗತ್ತಿನಾದ್ಯಂತ ಪ್ರಚಲ ಏನಪ್ಪ ಅಂದರೆ ಈ ಕ್ರೀಡೆಗಳ ಒಂದು ಪ್ರಭಾವ ಬೀರಿತ್ತು. ಗ್ರೀಕ್ ದೇಶದಲ್ಲಿ ನಡೀತಿದ್ರು ಸಹ ಅಂಥ ಕ್ರೀಡೆಗಳ ಪ್ರಭಾವ ಬೀರಿತ್ತು. ಅಲ್ಲಿ ಏನಿತ್ತು ಅಂದ್ರೆ ಸ್ನೇಹ ಪ್ರೀತಿಗಳ ಒಂದು ಸಮ್ಮೇಳನ ಇತ್ತು. ಅಲ್ಲಿ ಎಲ್ಲರ ಜೊತೆಗೆ ಬೆರೀತಕ್ಕಂಥದ್ದಿತ್ತು. ಯುದ್ಧ ಕಾಲವಿದ್ದರೂ ಸಹ ಕ್ರೀಡೆಗೋಸ್ಕರ ಏನಪ್ಪ ಅಂದ್ರೆ ಆ ಯುದ್ಧವನ್ನು ನಿಲ್ಲಿಸಿ ಏನು ಮಾಡ್ತಾಯಿದ್ರು, ಕ್ರೀಡೆಗಳನ್ನು ಸಂಘಟನೆ ಮಾಡ್ತಿದ್ರು. ನಾವು ಆಧುನಿಕ ಕಾಲದಲ್ಲೂ ಸಹ ಆ ರೀತಿಯಾಗಿ ಕ್ರೀಡೆಗಳನ್ನು ಸಂಘಟನೆ ಮಾಡಿದ್ದೆ. ಆದರೆ ಇಲ್ಲೂ ಸಹ ಏನಾಗೈತಿ, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಒಂದು ಏನಪ್ಪ ಪ್ರೀತಿಯಿಂದ ನಾವು ನೀವೆಲ್ಲರೂ ಬೆರಿಬಹುದು. ಜೊತೆಗೆ ಈ ಒಂದು ಕ್ರೀಡೆ ಅಂತಾರಾಷ್ಟ್ರೀಯ ಸಂಬಂಧಗಳ ಸಂಪರ್ಕ ಸೇತುವೆಯಾಗಿ ನಿರ್ಮಾಣ ಆಗೈತಿ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನಾವು ಅವರಿಗೆ ತಿಳಿಸ್ಬೋದು, ಬೇರೆಯವರಿಗೆ ಬೇರೆಯವರಲ್ಲಿರ್ತಕ್ಕಂಥ ಆಚಾರ ವಿಚಾರಗಳನ್ನು ನಾವು ತಿಳ್ಕೊಬೋದು. ಹೀಗಾಗಿ ಜಗತ್ತನ್ನು ಒಂದು ಏನಪ್ಪ ಅಂದ್ರೆ ನಾವು ಸಂಪರ್ಕ ಕೊಂಡೆಯಾಗಿ ಮಾಡುವಲ್ಲಿ ಈ ಕ್ರೀಡೆ ಒಲಿಂಪಿಕ್ ಕ್ರೀಡೆ ಅನ್ನತಕ್ಕಂಥದ್ದು ಬಹಳ ಪ್ರಮುಖ ಪಾತ್ರ ವಹಿಸ್ತೈತಿ ಅನ್ನತಕ್ಕಂತಹ ತಮ್ಮ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಹೀಗೆ ವ್ಯಕ್ತಪಡಿಸಿದಾಗ ಏನಾಗೈತೆ ಅಂದ್ರೆ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರೂ ಸಹ ಒಪ್ಪಿಗೆ ಕೊಟ್ಟು ಇವರ ಒಂದು ಆಲೋಚನೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಅದೇ ಒಂದು ಅಧಿವೇಶನದಲ್ಲಿ 9 ರಾಷ್ಟ್ರಗಳ ಪ್ರತಿನಿಧಿಗಳು ಕೂಡಿಕೊಂಡು ಏನು ಮಾಡ್ತಾರೆ ಅಂದ್ರೆ ಒಂದು ಸಮಿತಿಯನ್ನು ರಚಿಸ್ತಾರೆ. ಆ ಸಮಿತಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡೆಗಾಗಿ ನಡೆದಿರ್ತಕ್ಕಂಥ ಮೊದಲ ಸಮಿತಿಯಾಗಿ, ಜೊತೆಗೆ
ಆ ಒಂದು ಸಮಿತಿಯ ಮೊದಲ ಅಧ್ಯಕ್ಷರಾಗಿ ಗ್ರೀಕ್ ದೇಶದ ಡಿಮಿಟ್ರಿಯಸ್ ವಿಕಲಾಸ್ ಅನ್ನತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಅದರ ಜೊತೆಗೆ ಏನು ಆಗುತ್ತೆ ಅಂದ್ರೆ ಮೊದಲ ಬಾರಿಗೆ ಆ ಒಂದು ಒಲಿಂಪಿಕ್ನ ಕಾರ್ಯದರ್ಶಿಯಾಗಿ ಕೋಬೆಟ್ಟಿನವರನ್ನ ಈ ಒಂದು ಕ್ರೀಡೆಯ ಕಲ್ಪನೆಯನ್ನು ಈ ಕ್ರೀಡೆಯ ಒಂದು ಆಲೋಚನೆಯನ್ನು ಹೊಂದಿರತಕ್ಕಂತಹ ಪ್ಯಾರಂಟಿ ಕೋಬೆಟ್ಟಿನವರನ್ನ ಏನು ಮಾಡ್ತಾರೆ ಈ ಕ್ರೀಡೆಯ ಒಂದು ಆ ಸಮಿತಿಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಈ ಸಮಿತಿಯು 1896 ಅಂದರೆ ಏಪ್ರಿಲ್ 5 ಗ್ರೀಕ್ ದೇಶದ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ನಡೆಸುವ ಒಂದು ನಿರ್ಣಯವನ್ನು ಈ ಸಮಿತಿಯು ತೆಗೆದುಕೊಳ್ತೈತಿ. ಯಾಕೆ ಒಂದು ಸಮಿತಿ ಈ ನಿರ್ಣಯವನ್ನು ಅಥೆನ್ಸಲ್ಲಿ ನಡೆಸ್ತಕ್ಕಂಥ ಒಂದು ಆಲೋಚನೆಯನ್ನು ಮಾಡ್ತೈತಿ ಅಂದಾಗ ನಾವೆಲ್ಲರೂ ಒಂದು ಶಿಕ್ಷಣ ಆಗ್ತೀವಿ, ಯಾಕೆ ಆಲೋಚನೆ ಮಾಡಿತು ಅಂತೇಳಿ. ಇಲ್ಲಿ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದಿದ್ದವಲ್ಲ ಕ್ರಿಸ್ತಪೂರ್ವ 776 ಅವು ಏನಾಗಿದ್ವು ಅಂದ್ರೆ ಮೊದಲ ಬಾರಿಗೆ ಆ ಒಂದು ಗ್ರೀಕ್ ದೇಶ ಅದಕ್ಕೊಂದು ಅಷ್ಟೊಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೀವಿ. ಅದರ ಒಂದು ನೆನಪಿರಲಿ, ಮೊದಲ ಬಾರಿಗೆ ಏನು ಮಾಡೋಣ ಹಾಕಿದರೆ ಈ ಒಲಿಂಪಿಕ್ ಕ್ರೀಡಾಕೂಟನ ಗ್ರೀಕ್ ದೇಶದ ಅಥೆನ್ಸಲ್ಲಿ ಪ್ರಾರಂಭಿಸೋಣ ಅನ್ನತಕ್ಕಂತಹ ಆಲೋಚನೆಯನ್ನು ಏನಪ್ಪ ಅಂದ್ರೆ ಮಾಡ್ತಾರೆ. ಅದು ಸಹ ಏನಕ್ಕಂತಂದ್ರೆ ಯಶಸ್ವಿ ಆಗ್ತೈತಿ. ಯಶಸ್ವಿ ಆಗುವುದರೊಂದಿಗೆ ಈ ಆಧುನಿಕ ಒಲಿಂಪಿಕ್ ಕ್ರೀಡೆಗಳಿಗೆ 1896 ಸಾಕ್ಷಿಯಾಗಿ ಅಲ್ಲಿ ಹಲವಾರು ಕ್ರೀಡೆಗಳನ್ನು ನಡೆಸ್ತಾರೆ ಅನ್ನತಕ್ಕಂಥದ್ದು ನಾವಿಲ್ಲಿ ಕಾಣ್ತೀವಿ. ಅದೇ ಥರನಾಗಿ ಏನಕ್ಕಂತಂದ್ರೆ ಇಲ್ಲಿ ಈ ಒಂದು ಸಮಿತಿ ರಚನೆ ಆಯ್ತಲ್ಲ, ಹಾಗಾದರೆ ಈ ಸಮಿತಿ ಯಾವಾಗ ರಚನೆ ಆಯಿತು? 1894 ರಚನೆ ಆಯಿತು. ಈ ಸಮಿತಿ ರಚನೆ ಆಯಿತು ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದ ಈ ಸಮಿತಿಯ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ನಾವು ತಿಳ್ಕೋದಾದರೆ ಇದು ಸ್ವಿಟ್ಜರ್ಲ್ಯಾಂಡ್ನ ಲೊಸಾನ್ನಲ್ಲಿದೆ ಅಂತಕ್ಕಂಥದ್ದು ತಿಳ್ಕೊತೀವಿ. ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ಲೊಸಾನ್ನಲ್ಲಿ ಈ ಒಂದು ಕಚೇರಿ, ಒಂದು ಒಲಿಂಪಿಕ್ನ ಮುಖ್ಯ ಕಚೇರಿ ಇದೆ ಅಂತಕ್ಕಂಥದ್ದು ತಿಳ್ಕೋದ್ರ ಜೊತೆಗೆ ಇದೊಂದು ಸ್ವತಂತ್ರ ಸಂಸ್ಥೆಯಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತೈತಿ, ಹೊಣೆಗಾರಿಕೆಯನ್ನು ಹೊತ್ತಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊತೀವಿ. ಹಾಗಾದರೆ ಈ ಒಲಿಂಪಿಕ್ನ ಒಂದು ಹಿನ್ನೆಲೆ ತಿಳ್ಕೋದಾದರೆ ಇಲ್ಲಿ ಏನಕ್ಕಪ್ಪ ಅಂದ್ರೆ ಭಾರತದಲ್ಲಿಯೂ ಸಹ ಒಂದು ಒಲಿಂಪಿಕ್ ಒಂದು ಸಮಿತಿ ಅಂತ ಇರ್ತೈತಲ್ಲ, ಹಾಗಾದರೆ ಕರಿತೀವಿ IOA ಅಂತ ಕರಿತೀವಿ. ಇದು ಏನಪ್ಪ ಅಂದ್ರೆ 1927 ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ. IOA ಅಂದ್ರೆ ಏನು? ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಂತ ಅರ್ಥ. ಹಾಗಾದರೆ ಇದರ ಅಧ್ಯಕ್ಷರು ಯಾರಿದ್ದಾರೆ? ನರೇಂದ್ರ ಬಾತ್ರಾ ಅವರು ಇದರ ಒಂದು ಅಧ್ಯಕ್ಷರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ನಂತರ ಇದರ ಒಂದು ಕಾರ್ಯದರ್ಶಿ ಹೇಗಿರ್ತಾರ? ರಾಜೀವ್ ಮೆಹ್ತಾ ಅವರು ಇದರ ಕಾರ್ಯದರ್ಶಿದ್ದಾರೆ. ಹಾಗಾದರೆ ಇವತ್ತಿನ ಆ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾರಿದ್ದಾರ? IOC ಅಂತೀವಿ ನಾವು ಇದಕ್ಕೆ. ಇದ್ಯಾವಾಗ ಪ್ರಾರಂಭ ಆಯಿತು? 1894 ಪ್ರಾರಂಭ ಆಯ್ತು ತಾನೆ. ಹಾಗಾದರೆ ಇದರ ಒಂದು IOC ಅಂದ್ರೇನು? ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ಅರ್ಥ. ಹಾಗಾದರೆ ಇದರ ಮೊದಲ ಅಧ್ಯಕ್ಷರು ಯಾರು? ಥಾಮಸ್ ಬಾಚ್ ಅನ್ನತಕ್ಕಂಥವರು ಇದರ ಅಧ್ಯಕ್ಷರು, ಜರ್ಮನಿ ದೇಶದವರು ಇದರ ಈಗಿನ ಅಧ್ಯಕ್ಷರು ಇವರು. ಹಾಗಾದರೆ ಇದರ ಸೆಕ್ರೆಟರಿ ಯಾರಿದ್ದಾರೆ? ಕ್ರಿಸ್ಟೋಪೋ ಡಿ ಕೆಪ್ಪರ್ ಅನ್ನತಕ್ಕಂಥ ವ್ಯಕ್ತಿ ಇದರ ಅಂಥದನ್ನು ನಾವು ತಿಳ್ಕೋತೀವಿ. ಹಾಗಾದರೆ ನಾವು ಮುಂದುವರೆದು ಸ್ವಲ್ಪ ಇದನ್ನು ನೋಡೋದಾದರೆ ಯಾವುದೇ ಜಾತಿ ವರ್ಣ ಧರ್ಮದ ಭೇದ ಭಾವವಿಲ್ಲದೆ ನಡೆಯುವ ಪ್ರಪಂಚದ ಅತಿ ದೊಡ್ಡ ಸಾಮೂಹಿಕ ಕಾರ್ಯಕ್ರಮವೆಂದರೆ ಅದು ಒಲಿಂಪಿಕ್ಸ್ ಮಾತ್ರ ಅನ್ನತಕ್ಕಂಥದನ್ನು ನಾವು ಭಾಳ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತಕ್ಕಂಥ ಒಂದು ಸಂಗತಿ. ಇಂಥ ಒಲಿಂಪಿಕ್ಗೆ ಡೈಡನ್ ಅನ್ನತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ? ದೇವಾಕ್ಯವನ್ನು ರಚಿಸಿಕೊಡ್ತಾರೆ. ಆ ದೇವಕ್ಕೆ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ಸೈಟಿಯಸ್ ಪೋರ್ಟಿಯಸ್ ಅಲ್ಟಿಯಸ್ ಅಂದರೆ ಇನ್ನೂ ವೇಗ, ಇನ್ನೂ ದೂರ ಅಥವಾ ಶಕ್ತಿ, ಇನ್ನೂ ಎತ್ತರ ಅನ್ನತಕ್ಕಂಥದ್ದು. ಇದಕ್ಕೇಳ್ತೀವಿ ನಾವು ಫಾಸ್ಟರ್ ಸ್ಟ್ರಾಂಗರ್ ಹೈಯರ್ ಅಂತೇಳಿ ನಾವು ಕರಿತೀವಿ. ಇದು ಏನಪ್ಪ ಅಂದ್ರೆ ಇಲ್ಲಿ ಎಷ್ಟು ವೇಗವನ್ನು ನಾವಿಲ್ಲಿ ಕಾಣ್ತೀವಿ ಅನ್ನತಕ್ಕಂಥದ್ದು ತಿಳಿಸ್ತೈತಿ. ಅದರ ಜೊತೆಗೆ ಎಷ್ಟೊಂದು ಶಕ್ತಿಯಿಂದ ಕೂಡಿದೆ ಈ ಕ್ರೀಡೆ ಅಂತಕ್ಕಂಥ ತೋರಿಸ್ತೈತಿ. ಇನ್ನು ಎಷ್ಟು ಎತ್ತರಕ್ಕೆ ಸಾಧನೆ ಬೆಳೀತಿದೆ, ಬೆಳೆಯಲಿ ಅನ್ನುವಂಥ ಸಂಕೇತವನ್ನು ಇದು ದೇವಕ್ಕೆ ಸೂಚಿಸ್ತೈತಿ ಅನ್ನತಕ್ಕಂಥದ್ರ ಜೊತೆಗೆ ಈ ಒಂದು ಒಲಿಂಪಿಕ್ಸ್ನ ಮುಖ್ಯ ಗುರಿ ಏನು? ಒಲಿಂಪಿಕ್ಸ್ನ ಮುಖ್ಯ ಗುರಿ ಏನು? ಒಲಿಂಪಿಕ್ಸ್ನ ಮುಖ್ಯ ಗುರಿ ಏನಪ್ಪ ಅಂದ್ರೆ ಒಬ್ಬ ಕ್ರೀಡಾಪಟುವಿನಲ್ಲಿರ್ತಕ್ಕಂತಹ ಸ್ಪರ್ಧೆಯ ನೈಪುಣ್ಯತೆ ಕೌಶಲ್ಯ ಅಂತೀವಿ ನಾವು, ಹೌದಲ್ಲ, ಕೌಶಲ್ಯ ಹಾಗೂ ಆತನಲ್ಲಿರ್ತಕ್ಕಂಥ ದೈಹಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವುದೇ ಈ ಒಲಿಂಪಿಕ್ಸ್ನ ಮುಖ್ಯ ಗುರಿ. ಒಂದು ಆತನಲ್ಲಿರ್ತಕ್ಕಂಥ ಕೌಶಲ್ಯ, ಇನ್ನೊಂದು ಆತನಲ್ಲಿರ್ತಕ್ಕಂಥ ದೈಹಿಕ ಸಾಮರ್ಥ್ಯ.
ಇದನ್ನು ಗುರುತಿಸುವುದೇ ಒಲಿಂಪಿಕ್ನ ಮುಖ್ಯ ಗುರಿ ಅಂತೇಳಿ ನಾವು ಸೂಚಿಸಿದ್ದನ್ನು ಕಾಣ್ತೀವಿ. ಹಾಗಾದರೆ ಕೋಬರ್ಟಿನವರ ಪ್ರಕಾರ ಮುಖ್ಯ ಗುರಿ ಏನು? ಹೇಗೆ ಜೀವನದಲ್ಲಿ ಹೋರಾಡುವುದು ಮುಖ್ಯವೇ ಹೊರತು ಜಯಿಸುವುದು ಅಲ್ಲವೋ, ಹಾಗೆ ಒಲಿಂಪಿಕ್ಸ್ನ ಅತಿ ಮುಖ್ಯ ಸಂಗತಿ ಎಂದರೆ ಪಾಲ್ಗೊಳ್ಳುವುದೇ ವಿನಃ ಗೆಲ್ಲುವುದಲ್ಲ. ಅವಶ್ಯ ವಿಚಾರವೆಂದರೆ ಉತ್ತಮವಾಗಿ ಹೋರಾಟ ಮಾಡುವುದು, ವಿಜಯ ಸಾಧಿಸುವುದು ಅಲ್ಲ. ಅರ್ಥ ಆಗಿದಲ್ಲ, ಉತ್ತಮವಾಗಿ ಹೋರಾಡುವುದು ವಿಜಯ ಸಾಧಿಸುವುದಲ್ಲ, ಇದರ ಮುಖ್ಯ ಗುರಿ ಅನ್ನತಕ್ಕಂಥದ್ದನ್ನು ಕೋಬರ್ಟಿನವರು ಈ ಒಂದು ತಮ್ಮ ಒಂದು ಸಂದೇಶವನ್ನು ತಿಳಿಸ್ತಾರೆ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಾದರೆ ಮುಂದೆ ನೋಡುವುದಾದರೆ ಈ ಒಂದು ಒಲಿಂಪಿಕ್ ಧ್ವಜಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಲಿಂಪಿಕ್ಸ್ ಕ್ರೀಡಾ ಧ್ವಜವು 1913 ಕೋಬರ್ಟಿನವರ ಸಲಹೆದ ಮೇರೆಗೆ ರಚಿಸಿದರು. 1914 ಅದನ್ನು ಬಿಡುಗಡೆ ಮಾಡಲಾಯಿತು. ನೋಡಿರಿ, ಇದಕ್ಕೇನಕ್ಕತ್ತಿ ಒಲಿಂಪಿಕ್ ಧ್ವಜನೂ ಸಹ ಈ ಒಂದು ಆಧುನಿಕ ಒಲಿಂಪಿಕ್ನ ಪಿತಾಮಹರಾಗಿರ್ತಕ್ಕಂತಹ ಕೋಬರ್ಟಿನವರ ಸಲಹೆದ ಮೇರೆಗೆ ರಚಿಸ್ತಾರೆ. ನಂತರ ಏನಕ್ಕತ್ತಿ ಅದನ್ನು 1914 ಬಿಡುಗಡೆಗೊಳಿಸ್ತಾರೆ. ಇದನ್ನು ಮೊದಲ ಬಾರಿಗೆ 1920 ಬೆಲ್ಜಿಯಂನ ಆಂಟ್ವರ್ಪ್ನಲ್ಲಿ ನಡೆದಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಮುಖ್ಯ ಕ್ರೀಡಾಂಗಣದಲ್ಲಿ ಹಾರಿಸಲಾಯಿತು. ಇಲ್ಲಿ ಒಂದು ಸ್ವಲ್ಪ ನಮಗೆ ಗೊಂದಲ ಉಂಟಾಗ್ಬೋದು. 1912 ಒಲಿಂಪಿಕ್ ನಡೀತು ಲಂಡನ್ನಲ್ಲಿ. ಹಾಗಾದರೆ 1913 ಈ ಒಂದು ಧ್ವಜ ಒಂದು ರೆಡಿಯಾಯಿತು, 1914 ಇದೇನಪ್ಪ ಅಂದ್ರೆ ಬಿಡುಗಡೆ ಮಾಡಿದರು, 1916 ಒಲಿಂಪಿಕ್ಕಲ್ಲಿ ಇದನ್ನು ಹಾರಿಸ್ಬೋದಿತ್ತಲ್ಲ, ಯಾಕೆ ಹಾರಿಸಲಿಲ್ಲ ಅಂತಕ್ಕಂಥ ಗೊಂದಲ ಮೇಲಿರ್ಬೋದು. ಆದರೆ ಏನಾಯಿತು, ಇಲ್ಲಿ ಮೊದಲ ಜಾಗತಿಕ ಯುದ್ಧ 1914 1918 ನಡೀತಲ್ಲ, ಆ ಸಮಯದಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ನಡೀಲಿಲ್ಲ. ಹಾಗಾಗಿ ಮುಂದಿನ ಏನಪ್ಪ ಅಂದರೆ ಒಲಿಂಪಿಕ್ ಯಾವುದು, 1920 ಒಲಿಂಪಿಕ್ ಅಲ್ಲಿ ಈ ತಯಾರಿಸಿರ್ತಕ್ಕಂಥ ಧ್ವಜವನ್ನು ಮೊದಲ ಬಾರಿ ಹಾರಿಸಿದ್ರು. ಅದು ಯಾವ ಒಲಿಂಪಿಕ್? ಬೆಲ್ಜಿಯಂಲ್ಲಿ ನಡೆದಿರತಕ್ಕಂಥ ಆಂಟ್ವರ್ಪ್ ಒಲಿಂಪಿಕ್ ಅಂತೇಳಿ ಅಲ್ಲಿಯ ಮುಖ್ಯ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಧ್ವಜವನ್ನು ಹಾರಿಸಿದ್ರು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೊತೀವಿ. ಈ ಒಲಿಂಪಿಕ್ ಧ್ವಜವು ಶುಭ್ರ ಬಿಳಿಯ ಬಣ್ಣದ ವಸ್ತ್ರದ ಮೇಲೆ 5 ವರ್ತುಲಗಳು ಪರಸ್ಪರ ಹೆಣೆದುಕೊಂಡಿದ್ದು 5 ವಿಧದ ಬಣ್ಣಗಳಿಂದ ಮುದ್ರಿಸಲ್ಪಟ್ಟಿರುತ್ತದೆ. ಅವು ಬಣ್ಣಗಳು ಯಾವುವು ಅಂದ್ರೆ, ಒಂದು ನೀಲಿ, ಕಪ್ಪು, ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳಿಂದ ಕೂಡಿರ್ತೈತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ನೋಡ್ರಿ, ಈ ಒಂದು ಧ್ವಜದಲ್ಲಿ ಕಾಣ್ತಾ ಇದೆ ನೋಡ್ರಿ, ಇದರಲ್ಲಿ ಮೊದಲನೇದಾಗಿ ಕಾಣತಕ್ಕಂಥದ್ದು ಯಾವುದು? ನೀಲಿ. ಇದು ಯಾವ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂದ್ರೆ ಯುರೋಪ್ ಖಂಡವನ್ನು. ಎರಡನೇದಾಗಿ ಕಾಣ್ತಾ ಇದಿಲ್ಲ, ಇದು ಕಪ್ಪು ಬಣ್ಣ, ಇದು ಆಫ್ರಿಕಾ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂತಕ್ಕಂಥದ್ದನ್ನು ಕಾಣಬೇಕು. ಅದೇ ರೀತಿಯಾಗಿ ಮೂರನೆಯ ಬಣ್ಣ ಇದೆಲ್ಲ ಕೆಂಪು ಬಣ್ಣ, ಇದು ಅಮೇರಿಕ ಖಂಡವನ್ನು ಪ್ರತಿನಿಧಿಸ್ತೈತಿ ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಅದೇ ರೀತಿಯಾಗಿ ನಾಲ್ಕನೇ ಕೆಳಗಡೆ ಇದೆ ನೋಡ್ರಿ, ಇದು ಯೆಲ್ಲೋ ಅಂದರೆ ಹಳದಿ, ಇದೇನಪ್ಪ ಅಂದ್ರೆ ಏಷ್ಯಾ ಖಂಡವನ್ನು ಪ್ರತಿನಿಧಿಸ್ತೈತಿ. ಅದೇ ರೀತಿಯಾಗಿ ಹಸಿರು, ಹಸಿರು ಬಣ್ಣ ಇದೆಲ್ಲ ಇದು ಆಸ್ಟ್ರೇಲಿಯಾವನ್ನು ಪ್ರತಿನಿಧಿಸ್ತೈತಿ. ಇದರಲ್ಲಿ ಒಂದು ವಿಶೇಷತೆ ಏನಿದೆ, ಈ ಒಂದು 5 ಬಣ್ಣಗಳ ಜೊತೆಗೆ ಬಿಳಿಯ ಒಂದು ಬಟ್ಟೆ, ಶುಭ್ರವಾಗಿರ್ತಕ್ಕಂಥ ಬಿಳಿಯ ಬಟ್ಟೆ ಇದೆಲ್ಲ, ಈ 6 ಬಣ್ಣಿನಲ್ಲಿ ಈ ಜಗತ್ತಿನ ಎಲ್ಲ ರಾಷ್ಟ್ರ ಧ್ವಜವನ್ನು ತೆಗೆದು ನೋಡಿದಾಗ ಒಂದಾದರೂ ಬಣ್ಣ ಆ ರಾಷ್ಟ್ರದ ಧ್ವಜದಲ್ಲಿ ಎದ್ದೇ ಇರ್ತೈತಿ ಅನ್ನತಕ್ಕಂತಹ ಒಂದು ಸತ್ಯ ಸಂಗತಿ ಅನ್ನತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ತೀವಿ. ಇದರ ಜೊತೆಗೆ ಇಲ್ಲೊಂದು ವಿಶೇಷತೆ ಇನ್ನೊಂದು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, 5 ರಿಂಗಗಳದವ 5 ಖಂಡಗಳನ್ನು ಸೂಚಿಸ್ತಾವ. ಹಾಗಾದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಖಂಡಗಳೆಷ್ಟು? 7 ಖಂಡಗಳು. ಹಾಗಾದರೆ 7 ಖಂಡಗಳು ಯಾಕೆ ಈ ರಿಂಗಲ್ಲಿ ಇಲ್ಲ ಅಂತಕ್ಕಂಥ ಕಲ್ಪನೆಯೂ ಸಹ ಇರ್ಬೋದು. ಇಲ್ಲಿ 5 ಖಂಡಗಳು ಏನಾಗ್ತಾವೆ ನೋಡ್ರಿ, 7 ಖಂಡದಲ್ಲಿ ಅಂಟ್ಲಾಂಟ ಅಂತಕ್ಕಂಥ ಒಂದು ಖಂಡ ಇದೆಯಲ್ಲ, ಅದರಲ್ಲಿ ಪೆಂಗ್ವಿನ್ಗಳ ವಾಸ ಇರೋದ್ರಿಂದ ಆ ಖಂಡವನ್ನು ಕ್ರೀಡೆಯಲ್ಲಿ ತೆಗೆದುಕೊಂಡಿರುವುದಿಲ್ಲ. ಜೊತೆಗೆ ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಇದು ಕೆಂಪು ರಿಂಗ್ ಕಾಣ್ತಾ ಇದೆ ನೋಡ್ರಿ ವೃತ್ತ, ಇವು ಎರಡೂ ಸೇರಿಕೊಂಡು ಅಮೇರಿಕಾ ಅಂತಕ್ಕಂಥ ಒಂದು ಖಂಡದಿಂದ ಇಲ್ಲಿ ಪ್ರತಿನಿಧಿಯಾಗಿ ಇವರೆಲ್ಲ ಏನಪ್ಪ ಅಂದ್ರೆ ಭಾಗವಹಿಸ್ತಾರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ಇದು ಸ್ಪಷ್ಟವಾಗಿದೆ ಅಂತೇಳಿ ನಾನು ತಿಳ್ಕೊಳ್ತಾ ಏನಪ್ಪ ಅಂದ್ರೆ ಮುಂದೆ ಈ ಒಂದು ಕ್ರೀಡಾಧ್ವಜದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕಂದ್ರೆ, ಪ್ರತಿ ವರ್ಷ ಕ್ರೀಡಾಧ್ವಜನ ಹಾರಿಸ್ತಾರ, ಮುಂದಿನ ಒಲಿಂಪಿಕ್ ನಡೀತಾ ಇರತ್ತಲ್ಲ
ಒಂದು ಒಲಿಂಪಿಕ್ಕಿಂದ ಇನ್ನೊಂದು ಒಲಿಂಪಿಕ್ ಮಧ್ಯೆ ಇರತಕ್ಕಂಥ ಅವಧಿಯನ್ನು ಏನಂತ ಕರಿತೀವಿ? ಒಲಿಂಪಿಯಾಡ್ ಅಂತ ಕರಿತೀವಿ. ಆ 4 ವರ್ಷದ ಅವಧಿಯನ್ನು ಈ ಒಲಿಂಪಿಕ್ ಮುಕ್ತಾಯ ಆದ ಮೇಲೆ ಮುಂದೆ ಯಾವ ರಾಷ್ಟ್ರ ಆತಿಥ್ಯವನ್ನು ವಹಿಸ್ಕೊಳ್ತಿರುತ್ತಲ್ಲ ಆ ರಾಷ್ಟ್ರಕ್ಕೆ ಈ ಧ್ವಜವನ್ನು ಏನಪ್ಪ ಅಂದರೆ ಅವರಿಗೆ ಹಸ್ತಾಂತರವನ್ನು ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೋತೀವಿ. ಇನ್ನು ಒಲಿಂಪಿಕ್ ಜ್ಯೋತಿಯ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಪ್ರಪಂಚದ ಎಲ್ಲ ದೇಶಗಳ ನಡುವೆ ಏಕತೆ ಸಾಧಿಸಲು 1936 ಜರ್ಮನಿಯ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ ಜ್ಯೋತಿಯನ್ನು ಬೆಳಗುವ ಪದ್ಧತಿಯನ್ನು ಜಾರಿಗೆ ತರಲಾಯಿತು ಅನ್ನತಕ್ಕಂಥದ್ದನ್ನು ನಾವು ತಿಳ್ಕೋತೀವಿ. ಇಲ್ಲಿ ನೋಡ್ರಿ, ಪ್ರಾಚೀನ ಒಲಿಂಪಿಕಲ್ಲೂ ಸಹ ನಾವು ಇನ್ಕ ನೋಡಿದಾಗ ಅಲ್ಲೂ ಸಹ ಆ ಒಲಿಂಪಿಕ್ ಜ್ಯೋತಿಯ ಕುರುಹುಗಳನ್ನು ಕಾಣ್ತೀವಿ ನಾವು, ಆ ಒಲಿಂಪಿಕ್ ದೀಪವನ್ನು ಬೆಳಗಿಸ್ತಕ್ಕಂಥದ್ದನ್ನು ಕಾಣ್ತೀವಿ. ಇದನ್ನು ಒಂದು ಯಾಕೆ ಇಷ್ಟು ಅಂದರೆ, ಇಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಮಧ್ಯೆ ಏಕತೆಯನ್ನು ಐಕ್ಯತೆಯನ್ನು ಅಂದರೆ ನಾವೆಲ್ಲ ಒಂದು ನಾವೆಲ್ಲ ಬಂದು ಇದೊಂದು ಏನಪ್ಪ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಶಕ್ತಿ, ಆ ಒಂದು ಸಾಮರ್ಥ್ಯ ಆಗಿರ್ಬೋದು, ಆತನಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಜಗತ್ತಿಗೆ ಗುರುತಾಗಲಿ ಅನ್ನತಕ್ಕಂಥದ್ದನ್ನು ನಾವು ನೋಡಬೇಕು ಹೊರತು ಇಲ್ಲಿ ಬೇರೆ ಯಾವುದು ಅಲ್ಲ ಅನ್ನತಕ್ಕಂಥದ್ದನ್ನು ಈ ಏಕತೆ ದೃಷ್ಟಿಯಿಂದ ನೋಡುವ ಒಂದು ಕಾರಣಕ್ಕಾಗಿ ಈ ಒಲಿಂಪಿಕ್ ಜ್ಯೋತಿಯನ್ನು ಪ್ರಾರಂಭಿಸಿದ್ರು ಅನ್ನತಕ್ಕಂಥದ್ದು ಕಾಣ್ತೀವಿ. ಇದು ಒಲಿಂಪಿಯಾ ನಗರದಲ್ಲಿ ಸೂರ್ಯನ ಕಿರಣಗಳ ಸಹಾಯದಿಂದ ಪಂಜನ್ನು ಹತ್ತಿಸಿದ ಜ್ಯೋತಿಯನ್ನು ಒಲಿಂಪಿಯಾದಿಂದ ಸರದಿಯ ಮೂಲಕ ಓಡುತ್ತಲೇ ಅಂದರೆ ಅಗತ್ಯವಿದ್ದಾಗ ವಿಮಾನ ಅಥವಾ ಹಡಗಿನಲ್ಲಿ ತಂದು ಏನು ಮಾಡ್ತೀವಿ, ಕ್ರೀಡಾಂಗಣದಲ್ಲಿ ನಿರ್ಮಿಸಿರುವ ಬೃಹತ್ ಅಗ್ನಕುಂಡಕ್ಕೆ ಸ್ಪರ್ಶ ಮಾಡಲಾಗುತ್ತದೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಕ್ಕೈತಿ, ಒಲಿಂಪಿಕ್ ಜ್ಯೋತಿಯನ್ನು ಮೊದಲ ಬಾರಿಗೆ ನಾವು ಇಲ್ಲಿ ಹತ್ತಿಸ್ತೀವಿ ಅಂದ್ರೆ ಅದು ಗ್ರೀಕ್ ದೇಶದ ಒಂದು ಅಥೆನ್ಸ್ ನಗರದಲ್ಲಿ ಬರ್ತಕ್ಕಂಥ ಒಲಿಂಪಿಯ ಅನ್ನತಕ್ಕಂಥ ಸ್ಥಳದಲ್ಲಿ. ಯಾಕೆ ಅಂದರೆ ನಾವು ಹೇಳಿದ್ದೀನಿ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳ ಒಂದು ನೆನಪಿಗಾಗಿ ಆ ಒಲಿಂಪಿಯ ನಗರದಲ್ಲಿ ಏನೋ ಒಂದು ಒಲಿಂಪಿಕ್ ನಡೀತು. ಅಲ್ಲೇ ಏನು ಮಾಡ್ತೀವಿ ನಾವು, ಸೂರ್ಯನ ಕಿರಣಗಳಿಂದ ರಶ್ಮಿಗಳು ಬರ್ತಾವಲ್ಲ ಸೂರ್ಯನ ಕಿರಣಗಳು, ಅದರಿಂದ ಏನು ಮಾಡ್ತೀವಿ ಅಂದರೆ ಪಂಚವನ್ನು ಇಟ್ಟು ಅಂದರೆ ಹತ್ತಿಯನ್ನು ಇಟ್ಟು ಆ ಸೂರ್ಯನ ಕಿರಣಕ್ಕೆ ಏನಪ್ಪ ಅಂದರೆ ಇಲ್ಲಿ ನಾವು ದರ್ಪಣವನ್ನು ಹಿಡಿತೀವಿ ನೋಡ್ರಿ. ಆ ಒಂದು ದರ್ಪಣದಿಂದ ಏನು ಮಾಡ್ತೀವಿ, ಬಂದಿರತಕ್ಕಂತಹ ಕಿರಣಗಳಿಂದ ಆ ಸ್ಪಂಜ್ ಏನಾಗುತ್ತೆ, ಬೆಂಕಿ ತಗೊಳ್ಳುತ್ತಲ್ಲ, ಆ ತಗಲಿರ್ತಕ್ಕಂತಹ ಬೆಂಕಿಯಿಂದ ಏನು ಮಾಡ್ತೀವಿ, ಆ ಒಂದು ಒಲಿಂಪಿಕ್ ಜ್ಯೋತಿಯನ್ನು ಹತ್ತಿಸ್ತೀವಿ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಅವತ್ತು ಹಚ್ಚಿದ ನಂತರ ಎಷ್ಟು ರಾಷ್ಟ್ರಗಳು ಪ್ರಪಂಚದಂತ ಈ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತವ, ಪ್ರತಿಯೊಂದು ರಾಷ್ಟ್ರಕ್ಕೂ ಏನು ಮಾಡ್ತಾರೆ, ಈ ಜ್ಯೋತಿಯನ್ನು ಸರದಿಯಂತೆ ಒಂದೊಂದು ರಾಷ್ಟ್ರ ಆದ ಮೇಲೆ ಮತ್ತೊಂದು ರಾಷ್ಟ್ರಕ್ಕೆ ಮಾರ್ಗದ ಒಂದು ಅನುಕೂಲತೆ ಮಾಡಿಕೊಂಡು ಎಲ್ಲಿ ಸಮುದ್ರ ಅಥವಾ ಎಲ್ಲಿ ಅಡೆತಡೆಗಳಿದ್ದಾವೆ ಅಲ್ಲಿ ವಿಮಾನಗಳಾಗಿರ್ಬೋದು, ಹಡಗಳ ಮುಖಾಂತರ ಇರ್ಬೋದು, ಕೆಲವೊಂದು ನಗರ ಮಧ್ಯದಲ್ಲಿ ಬಸ್ಸಿನ ಒಂದು ಮುಖಾಂತರ ಆಗಿರ್ಬೋದು, ಈ ರೀತಿಯಾಗಿ ಒಲಿಂಪಿಕ್ ಧ್ವಜವನ್ನು ಏನಪ್ಪ ಅಂದ್ರೆ ನಾವು ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸರದಿಯಂತೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಓಡ್ತಾ ಆ ನಗರ ಪ್ರದೇಶಗಳಲ್ಲಿ ಧ್ವಜವನ್ನು ಸಾಗಿಸುತ್ತಾ ಈ ಒಂದು ಧ್ವಜವನ್ನು ಕೊನೆಗೆ ಯಾವ ರಾಷ್ಟ್ರ ಆತಿಥ್ಯವನ್ನು ವಹಿಸಿಕೊಂಡಿದೆಯೋ ಆ ರಾಷ್ಟ್ರಕ್ಕೆ ಆ ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಒಂದು ದಿನಕ್ಕೆ ತಲುಪಿಸಿ ಒಟ್ಟು ಏನಪ್ಪ ಅಂದ್ರೆ ಒಲಿಂಪಿಕ್ ಕ್ರೀಡೆಗಳು ನಡೀತಕ್ಕಂಥ ದಿನಗಳು 16 ದಿನಗಳು. ಈ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಎಷ್ಟು ನಡೀತಾವ, 16 ದಿನಗಳು ನಡೀತಾವ. ಆ 16 ದಿನಗಳವರೆಗೆ ಏನಪ್ಪ ಅಂದ್ರೆ ಆ ಒಂದು ದೀಪವನ್ನು ಹಚ್ಚಿಸಿ ಆರದಂತೆ ಈ ಒಲಿಂಪಿಕ್ ಕ್ರೀಡೆಗಳು ಮುಗಿದ ನಂತರ ಏನಪ್ಪ ಅಂದ್ರೆ ನಾವು ಅದನ್ನು ಮತ್ತೆ ನಂದಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನತಕ್ಕಂಥದ್ದನ್ನೇ ಈ ಒಲಿಂಪಿಕ್ ಜ್ಯೋತಿ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಅನ್ನೋದನ್ನು. ಮತ್ತು ಇದು ಪೂರ್ಣವಾಗಿ ಅರ್ಥವೂ ಸಹ ಆಗಿದೆ ಅಂತೇಳಿ ಅಂದ್ಕೋತಾ ಮುಂದೆ ಏನಪ್ಪ ಅಂದ್ರೆ ಈ ಗ್ರೀಕ್ನ ಕವಿಯಾಗಿರ್ತಕ್ಕಂಥ ಕಾಸ್ಟಿಸ್ ಪಲಿಮಾಸ್ ರವರು ಬರೆದ ಗೀತೆಗೆ ಸ್ಪೈರಸ್ ಸಮರಾಸ್ ರವರು ಸಂಗೀತ ಸಂಯೋಜನೆ ಮಾಡಿ ಈ ಒಂದು ಗೀತೆಗೆ ಏನಪ್ಪ ಅಂದ್ರೆ ಸಂಗೀತವನ್ನು ನುಡಿಸಿದ್ರು ಅನ್ನತಕ್ಕಂಥದ್ದು ನಾವು ಕಾಣ್ತೀವಿ. ಈ ಗೀತೆಯನ್ನು ವೀಕ್ಷಿಸಲು ಬಂದವರೆಲ್ಲರೂ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ ಪರಿಣಾಮವಾಗಿ ಒಲಿಂಪಿಕ್ಸ್ನ ಅಧಿಕೃತ ಗೀತೆ ಆಯಿತು ಅನ್ನತಕ್ಕಂಥದ್ದನ್ನು ನಾವು ಕೇಳ್ತೀವಿ. ಒಲಿಂಪಿಕ್ ಹೈಮ್ ಅನ್ನತಕ್ಕಂಥ ಈ ಗೀತೆ ಒಲಿಂಪಿಕ್ನ ಅಧಿಕೃತ ಗೀತೆ ಅನ್ನತಕ್ಕಂಥದನ್ನು ಸಹ ನಾವಿಲ್ಲಿ ಕಾಣ್ತೀವಿ. ಹಾಗಾದರೆ ಇಲ್ಲೇನಪ್ಪ ಅಂದ್ರೆ ಆಧುನಿಕ ಒಲಿಂಪಿಕ ಮತ್ತು ಪ್ರಾಚೀನ ಒಲಿಂಪಿಕ್ಗಳು ಒಂದು ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ನೋಡೋದಾದರೆ ಇಲ್ಲೇನಾಗತ್ತೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು 5 ದಿನಗಳವರೆಗೆ ನಡೀತಾ ಇತ್ತು, ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟಗಳು ಅವು 16 ದಿನಗಳವರೆಗೆ ನಡೀತಾವ. ಇನ್ನು ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಇನ್ನೊಂದು ವ್ಯತ್ಯಾಸ ಏನಂದರೆ, ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟಗಳು ಯಾವಾಗ ಒಂದು ಕೊನೆ ವರ್ಷ ಇರುತ್ತಲ್ಲ, 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಲಿಂಪಿಕ್ ಕೊನೆ ವರ್ಷ ಉಳಿತಿದ್ರ ಆ ಸಮಯದಲ್ಲಿ ಯುದ್ಧಗಳ ಇದ್ದರೂ ಸಹ ಎಲ್ಲವನ್ನು ನಿಲ್ಲಿಸಿ ಏನು ಮಾಡ್ತಾಯಿದ್ರು,
ಪ್ರಾಚೀನ ಒಲಿಂಪಿಕ್ ಕ್ರೀಡೆಯನ್ನು ಒಂದು ವರ್ಷ ಸಂಘಟನೆ ಮಾಡ್ತಾಯಿದ್ರು, ಅವರಿಗೆಲ್ಲ ತರಬೇತಿ ಕೊಡೋದಕ್ಕೆಲ್ಲ ಮಾಡ್ತಾಯಿದ್ರು. ಆದರೆ ಆಧುನಿಕ ಒಲಿಂಪಿಕ್ಕಲ್ಲಿ ಏನಾಗುತ್ತದೆ, ಆ ಒಲಿಂಪಿಕ್ ಕ್ರೀಡೆಗಳು ಇದ್ದರೂ ಸಹ ಈ ಕೆಲವೊಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಬಂದೀವಿ. 1916 ಆಯಿತು, 1940 ಮತ್ತು 44 ಈ ಮೂರು ಸನ್ನಿವೇಶಗಳನ್ನು ನೋಡಿದಾಗ ಇಲ್ಲಿ ಏನಾಗಿದೆ ಅಂದರೆ, ಒಲಿಂಪಿಕ್ ಕ್ರೀಡೆಗಳು ಇದ್ದರೂ ಸಹ ಯುದ್ಧವನ್ನು ಮಾಡಿ ನಂತರ ಒಂದು ಅವಧಿಯಲ್ಲಿ ಒಲಿಂಪಿಕ್ ಕ್ರೀಡೆಯನ್ನು ಸಂಘಟನೆ ಮಾಡಿರ್ತಕ್ಕಂಥದ್ರನ್ನು ನಾವು ಕಾಣ್ತೀವಿ. ಇದೊಂದು ದೊಡ್ಡ ವ್ಯತ್ಯಾಸ. ಅಲ್ಲಿ ಏನಾಯಿತು, ಪ್ರಾಚೀನದಲ್ಲಿ ಒಲಿಂಪಿಕ್ಗೋಸ್ಕರ ಯುದ್ಧವನ್ನು ನಿಲ್ಲಿಸ್ತಾ ಇದ್ದರು, ಈ ಒಂದು ಆಧುನಿಕತೆಯಲ್ಲಿ ಯುದ್ಧಕ್ಕೋಸ್ಕರ ಒಲಿಂಪಿಕ್ಕನ್ನು ನಿಲ್ಲಿಸ್ತಾ ಇದ್ದರು ಅನ್ನತಕ್ಕಂಥದ್ದನ್ನು ಈ ಒಂದು ಎರಡು ವ್ಯತ್ಯಾಸವನ್ನು ನಾವಿಲ್ಲಿ ತಿಳ್ಕೊಬೇಕಂತೇಳಿ ಹೇಳ್ತಾ. ಇನ್ನೇನಪ್ಪ ಅಂದ್ರೆ ನಾವು ಮೂರು ರೀತಿಯಾಗಿರ್ತಕ್ಕಂಥ ಒಲಿಂಪಿಕ್ಕನ್ನು ನೋಡ್ತೀವಿ. ಒಂದು ಬೇಸಿಗೆ ಒಲಿಂಪಿಕ್, 1896 ನಡೀತು. ಅದೇ ರೀತಿಯಾಗಿ ಇನ್ನೊಂದು ಚಳಿಗಾಲದ ಒಲಿಂಪಿಕ್, 1924. ಇನ್ನು ವಿಕಲಾಂಗರ ಅಂತ ವಿಕಲಚೇತನರಿಗಾಗಿ ಹ್ಯಾಂಡಿಕ್ಯಾಪ್ ಒಲಿಂಪಿಕ್ ಅಂತ ಕರಿತೀವಿ, ಅವರಿಗಾಗಿ 1948. ಈ ಮೂರು ಒಲಿಂಪಿಕ್ಕನ್ನು ನೋಡೋದ್ರ ಜೊತೆಗೆ ನಾವೇನು ಮಾಡ್ತೀವಿ, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು, ಮಧ್ಯಕಾಲದ ಒಲಿಂಪಿಕ್ ಕ್ರೀಡೆಗಳೆಲ್ಲ, ಆಧುನಿಕ ಒಲಿಂಪಿಕ್ ಕ್ರೀಡೆಗಳಂತೇಳಿ ಎರಡು ಭಾಗಗಳನ್ನಾಗಿ ನಾವಿನ್ನು ತಿಳ್ಕೊವಂಥ ಸಂಗತಿ. ಇಲ್ಲಿವರೆಗೆ ಈ ಒಂದು ಅವಧಿಯನ್ನು ತಾವು ಅರ್ಥೈಸಿಕೊಂಡಿದ್ರೆ ಅನ್ನತಕ್ಕಂಥ ನಂಬಿಕೆಯಿಂದ ಎಲ್ಲರಿಗೂ ಸಹ ಅಭಿನಂದನೆಗಳು.